ನೆಲಮಂಗಲದ ಒಂದು ಜಾಗದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಅಗ್ನಿ ಅವಘಡಕ್ಕೆ ಕಾರಣ ಆದ್ರೂ ಏನು, ಏನೆಲ್ಲ ಆಯ್ತು, ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡ್ಕೊಂಬನೆ. ಇನ್ನ ಮನೆಗೆ ಬೆಂಕಿ ತಗುಲಿದಂತಹ ಪರಿಣಾಮ ಅಲ್ಲೊಂದು ಕಡೆ ಒಂದು ಅವಘಡ ಸೃಷ್ಟಿಯಾಗಿರುವಂತದ್ದು. ನೆಲಮಂಗಲ ತಾಲೂಕಿನ ಹೊನೆನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಘಟನೆ ಯಾಕೆ ಆಯ್ತು ಹಾಗಾದ್ರೆ, ಹೊನೆನಹಳ್ಳಿಯ ಬೆಟ್ಟಯ್ಯ ಎಂಬುವರಿಗೆ ಸೇರಿದಂತಹ ಮನೆ ಒಂದು ಜಾಗದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಮನೆಯ ಪಕ್ಕದಲ್ಲಿದ್ದಂತಹ ಹುಲ್ಲಿನ ಬಣವೆ ಏನಿತ್ತು, ಈ ಬಣವೆಗೆ ಹೇಗೋ ಬೆಂಕಿ ತಗುಲಿದೆ. ಬೆಂಕಿ ಹತ್ಕೊಂಡಿದ್ದ ಬಿಸಿಲು ಬೇರೆ, ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಒಣಗಿರುವಂತಹ ಹುಲ್ಲು ಬೆಂಕಿ ಹತ್ಕೊಂಡಿರೋದ್ರಿಂದ, ಆ ಒಂದು ಬೆಂಕಿ ವ್ಯಾಪಕವಾಗಿ ಹಬ್ಬಿರೋದ್ರಿಂದ ಅಲ್ಲಿರುವಂತಹ ಮನೆಗಳಿಗೂ ಕೂಡ ತಗಲಿರುವಂತದ್ದು. ಅದೃಷ್ಟವಶಾತ್ ಏನಂತಂದ್ರೆ ಅಲ್ಲಿ ಯಾವುದೇ ಒಂದು ಅವಘಡ ಸಂಭವಿಸಿಲ್ಲ, ಅಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ. ಆದ್ರೆ ಬೆಂಕಿ ಅಂತೂ ದೊಡ್ಡ ಮಟ್ಟದಲ್ಲಿ ಹತ್ಕೊಂಡಿದೆ. ಅಂದ್ರೆ ಈ ಸಮಯದಲ್ಲಿ ಬಿಸಿಲು ಕೂಡ ಜಾಸ್ತಿ ಇರುತ್ತೆ, ತಾಪಮಾನ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ, ಮನೆ ಪಕ್ಕದಲ್ಲಿ ಈ ಹುಲ್ಲಿನ ಬಣವೆಗಳು ಹಳ್ಳಿ ಕಡೆ ಎಲ್ಲ ಇಡುವಂತದ್ದು ಸಾಮಾನ್ಯವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಏನಾದ್ರು ದನ ಕರುಗಳಿದ್ದಾಗ ಅಥವಾ ಚಿಕ್ಕ ಮಕ್ಕಳು ಏನಾದ್ರು ಮನೆ ಇದ್ದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರುವಂತದ್ದು ಒಳ್ಳೇದು. ಅಥವಾ ಅಲ್ಲೇ ಪಕ್ಕದಲ್ಲಿ ಏನಾದ್ರೂ ಸ್ವಲ್ಪ ಈ ತರ ಅವಘಡಗಳು ಸಂಭವಿಸಿದಾಗ ಏನಾದ್ರೂ ಒಂದು ಅದನ್ನ ಸರಿಪಡಿಸಲಿಕ್ಕೆ ಒಂದು ವ್ಯವಸ್ಥೆನ ಅಂದ್ರೆ ಫಸ್ಟ್ ಏಡ್ ಮಾಡ್ತಾರಲ್ಲ, ಸೊ ಆ ರೀತಿಯಾಗಿ ಏನಾದ್ರೂ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಮತ್ತು ಸ್ಥಳೀಯರ ಸಹಕಾರದಿಂದ ಬೆಂಕಿಯನ್ನ ನಂದಿಸಲಾಗಿರುವಂತದ್ದು ಗಮನಿಸಿರುವ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂತದ್ದು. ದಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳೀಯರು ಕೂಡ ಅಲ್ಲಿ ಅವರೆಲ್ಲರೂ ಕೂಡ ಸಹಾಯಕ್ಕೆ ಬಂದು, ಜೊತೆಗೆ ಅಗ್ನಿಶಾಮಕ ದಳನೂ ಕೂಡ ಅಲ್ಲಿ ಸಹಾಯಕ್ಕೆ ಬಂದು ಬೆಂಕಿನ ನಂದಿಸುವಂತಹ ಕಾರ್ಯ ಮಾಡ್ತಿದ್ದಾರೆ. ಮನೆಯೂ ಕೂಡ ಗಮನಿಸಬಹುದಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ನೋಡ್ಲಿಕ್ಕೆ ಸ್ವಲ್ಪ ಹಳೆ ಮನೆ ತರ ಕಾಣಿಸ್ತಾ ಇರುವಂತದ್ದು. ಸಾಮಾನ್ಯವಾಗಿ ಹಳೆ ಮನೆಗಳಲ್ಲೆಲ್ಲ ಈ ಮರದ ದಿಮ್ಮಿಗಳನ್ನ ಜಾಸ್ತಿ ಯೂಸ್ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲಾದ್ರೂ ಒಂದು ಕಡೆ ಬೆಂಕಿ ತಗಲಿ, ಅದು ವ್ಯಾಪಕ ಮಟ್ಟಕ್ಕೆ ತಗಲಿದಾಗ ಅವಘಡಗಳು ಸಾಮಾನ್ಯವಾಗಿ ಆಗುವಂಥದ್ದು. ಜೊತೆಗೆ ಮನೆ ಪಕ್ಕದಲ್ಲಿ ಹಳ್ಳಿ ಕಡೆ ಈ ಹುಲ್ಲಿನ ಬಣವೆಗಳನ್ನ ಮಾಡ್ಕೊಳ್ಳೋದು ಸಾಮಾನ್ಯವಾಗಿರುತ್ತೆ. ಯಾಕೆಂದ್ರೆ ದನ ಕರುಗಳಿಗೆ ಹುಲ್ಲನ್ನು ಹಾಕಬೇಕು ಅನ್ನೋದು ಕಾರಣಕ್ಕೋಸ್ಕರ ಇಟ್ಟಿರ್ತಾರೆ. ಸೊ ಅದೆಲ್ಲ ಒಂದ್ ಕಡೆ ಈ ರೀತಿಯಾಗಾದಾಗ ಸಮಸ್ಯೆಗಳಾಗುವಂತ ಸಹಜ. ಬಟ್ ಆದ್ರೆ ಯಾವುದೇ ಅವಘಡಗಳಲ್ಲಿ ಸಂಭವಿಸಿಲ್ಲ. ಕಿರಾತಕ ಹೊನ್ನೆನಹಳ್ಳಿಯಲ್ಲಿ ಇದ್ದ ಮಾಮೂಲಿ ಎಂತೆಂತ ಮನುಷ್ಯಲ್ಲ ಇದ್ದ ಸಾಕ್ಬೇಕು. ಇಲ್ಲ
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಉಂಟು. ಶ್ರೀಧರ್, ಈ ಒಂದು ಅವಘಡ ಹೇಗೆ ಸಂಭವಿಸ್ತು? ಮುಖ್ಯವಾಗಿ ಆ ಒಂದು ಬಣವಗೆ ಬೆಂಕಿ ತಗಲಿಕ್ಕೆ ಕಾರಣವಾದ್ರೆ ಏನಾಗಿದ್ರೆ? ಏನಂತ ಹೇಳಿದ್ರೆ ಶಿವರಾಜ್, ಇದು ಯಾರೋ ಕಿಡಿಗೇಡಿಗಳ ಕೃತ್ಯ ಅಂತ ಅಲ್ಲಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಇದು ಮಧ್ಯಾಹ್ನದ ಟೈಮ್ನಲ್ಲಿ ಅವಘಡ ಸಂಭವಿಸಿರೋದ್ರಿಂದ ಎಲ್ಲಾ ಜನಗಳು ಎಚ್ಚರವಾಗಿರೋದ್ರಿಂದ ಆ ಒಂದು ಇದರಲ್ಲಿ ಯಾವುದೇ ರೀತಿಯ ಅವಘಡಗಳು ಅಂದ್ರೆ ಯಾವುದೇ ರೀತಿ ಸಾವು ನೋವುಗಳು ಸಂಭವಿಸಲ್ಲ ಅಂತಾನೆ ಹೇಳ್ಬೋದು. ಇದೇ ಒಂದು ಕೃತ್ಯ ರಾತ್ರಿ ವೇಳೆನಲ್ಲಾಗಿದ್ರೆ ಚಿಕ್ಕ ಮಕ್ಕಳು ಮನೆಯಲ್ಲಿ ಇರ್ತಾರೆ ಮತ್ತೆ ಹೆಂಗಸರು ಮಕ್ಕಳು ಮನೆಯಲ್ಲಿ ಇರ್ತಾರೆ, ಹಲವಾರು ಸಮಸ್ಯೆಗೆ ಕಾರಣವಾಗ್ತಿತ್ತು ಅಂತ ಹೇಳ್ಬೋದು. ಆ ಒನೆಮಳ್ಳಿಯಲ್ಲಿರೋ ಬೆಟ್ಟಯ್ಯ ಅನ್ನೋರ್ ಮನೆ ಅಂದ್ರೆ ಗುಡಿಸಿಲ್ಲು ಅಂದ್ರೆ ಹೆಂಚು ಮತ್ತೆ ಮರ ಎರಡು ಇರೋದ್ರಿಂದ ಪಕ್ಕದ ಬಣವಿಗೆ ಬೆಂಕಿ ಇದ್ದ ಪರಿಣಾಮ ಆ ಬೆಂಕಿ ಆವರಿಸಿ ಮನೆ ಸಂಪೂರ್ಣ ಬಸವಾಗಿದೆ. ಆದ್ರೆ ನೆಲಮಂಗಲ ಅಗ್ನಿಶಾಮಕ ದಳದವರು ಬಂದು ಅದನ್ನ ನಂದಿಸುವ ವೇಳೆಗೆ ಅರ್ಧಂಬರ್ಧ ಮನೆ ಸುತ್ತಿ ಸ್ಥಳೀಯರ ಸಹಕಾರದಿಂದ ಕೂಡ ಆ ಬೆಂಕಿನ ಆದಷ್ಟು ಬೇಗ ಉರಿತಾ ಇದ್ದಂತ ಒಂದು ಅಗ್ನಿ ಜ್ವಾಲೆನ ಒಂದು ಬಿಸಿಲಿನ ತಾಪಮಾನಕ್ಕೆ ರಭಸವಾಗಿ ಉರಿತಾ ಇದ್ದಂತ ಬೆಂಕಿ ಜ್ವಾಲೆನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಸ್ಥಳೀಯರ ಸಹಕಾರ ಹೆಚ್ಚಿಗೆ ಇದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಈಗ ಅಲ್ಲಿ ಬೆಂಕಿ ತಗಲದಾಗ ಒಂದ್ ನಿಮಿಷ ಏನಂದ್ರೆ ಅಲ್ಲಿ ಬೆಂಕಿ ತಗಲದಾಗ ಆ ಮನೆಯಲ್ಲಿ ಯಾರಾದ್ರೂ ವಾಸ ಇದ್ರೆ ಹೇಗೆ? ಆ ವಾಸವಿರೋ ಮನೆ, ಆದ್ರೆ ಮಧ್ಯಾಹ್ನ ಟೈಮ್ ಅಲ್ಲಿ ಯಾರು ಕೂಡ ಮನೆ ಒಳಗಡೆ ಇಲ್ದಂತ ಒಂದು ಸಂದರ್ಭದಲ್ಲಿ ಈ ಒಂದು ಅವಘಡ ತಗಲಿದೆ ಯಶುರಾಜ್. ಈಗ ಅವಘಡ ತಗಲಿದ್ದು ಇವಾಗ ಅವ್ರ ಮನೆಯವರಿಗೆ ಗೊತ್ತಾದ ತಕ್ಷಣ ಅವರೆಲ್ಲರೂ ಕೂಡ ನನ್ಸೋದಿಕ್ ಮುಂದಾಗ್ತಾರೆ ಅಲ್ಲ? ಹೌದು, ಸ್ಥಳೀಯರೆಲ್ಲ ಸೇರಿ ಆ ಸುತ್ತಮುತ್ತ ಯಾರ ಮನೆಯಲ್ಲಿ ನೀರಿದೆ ಅದೆಲ್ಲ ತಗೊಂಬಂದು ಆರಿಸೋದಕ್ಕೆ ಮುಂದಾಗ್ತಾರೆ. ನಂತರ ಅಗ್ನಿಶಾಮಕ ವಾಹನ ಬಂದಿದ ತಕ್ಷಣ ಸಂಪೂರ್ಣ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಶುರಾಜ್. ಯಾರಾದ್ರೂ ಅಂದ್ರೆ ಈಗ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಈ ರೀತಿಯಾಗಿ ಬೇಕಂತಲೇ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಏನಾದ್ರೂ ಅನುಮಾನ ಇದೆಯಾ ಅಲ್ಲಿ? ಅಂದ್ರೆ ಏನಂತ ಹೇಳಿದ್ರೆ ಇದು ಬೇಸಿಗೆ ಟೈಮ್ ಆಗಿರೋದ್ರಿಂದ ಈ ಸಣ್ಣ ಪುಟ್ಟ ಕಿಡಿಗೇಡಿಗಳು ಅಂತಾನು ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾರೋ ಬೀಡಿ ಮತ್ತೆ ಆ ರೀತಿ ಒಂದು ಸೇದ ಅಂತ ಸಮಯದಲ್ಲಿ ಸೈಡ್ಗೆ ಎತ್ತಿರ ಅಂತ ಒಂದಿದ್ರಲ್ಲಿ ಹುಲ್ಲಿನ ಒಂದು ಬಣವಿಗೆ ಬೆಂಕಿ ಬಿದ್ದಂತ ಪರಿಣಾಮ ಈ ಒಂದು ಕೃತ್ಯ ತಗಲಿದೆ ಯಶುರಾಜ್. ಮತ್ತೆ ಸ್ಥಳೀಯರ ಆಗ್ರಹ ಏನಿದೆ ಅಂತ ಹೇಳಿದ್ರೆ ದಾಬೋಸ್ಪೇಟೆ ಕೈಗಾರಿಕಾ ಪ್ರದೇಶವಾಗಿ ಬೆಳೀತಾ ಇರೋದ್ರಿಂದ ಇಲ್ಲೊಂದು ಅಗ್ನಿಶಾಮಕ ಠಾಣೆ ಆದಷ್ಟು ಬೇಗ ಮಂಜೂರಾಗಬೇಕಂತದ್ದು ಒಂದು ಸ್ಥಳೀಯರ ಆಗ್ರಹವಾಗಿದೆ. ಆ ಒಂದು ಸನ್ನಿವೇಶ ಇದ್ರೆ ಆದಷ್ಟು ಬೇಗ ಈ ಒಂದು ರೀತಿ ಅವಘಡಗಳನ್ನ. ಈಗ ಮನೆ ಏನು ಸುಟ್ಟು ಆಲ್ಮೋಸ್ಟ್ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಈಗ ಅವ್ರಿಗೆ ಏನಾದ್ರೂ ಯಾರಾದ್ರೂ ಅಲ್ಲಿರೋ ಅಧಿಕಾರಿಗಳಾಗಿರ್ಬೋದು ಮತ್ತೊಬ್ರು ಯಾರಾದ್ರೂ ಆಗಿರ್ಬೋದು ಒಂದು ಪರಿಹಾರ ಕೊಡ್ಲಿಕ್ಕೆ ಏನಾದ್ರು ಮುಂದೆ ಬಂದಿರೋ ಯಾರಾದ್ರು? ಅಂದ್ರೆ ಈ ಸ್ಥಳೀಯರು ಈ ಒಂದು ಅವಘಡನ ನೋಡಿದರೆ ಅಂದ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರಿಗೆ ಯಾವ್ದಾದ್ರು ಒಂದು ಪರಿಹಾರನ ಕೊಡ್ತೀವಿ ನಾ ಒಂದು ಭರವಸೆ ನೀಡಿದ್ದಾರೆ ಯಶುರಾಜ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ಏನಂತಾನೆ ನೋಡಿ, ಹಗಲೊತ್ತಿನಲ್ಲಿ ಆಗಿರೋದಕ್ಕೆ ಓಕೆ, ಆದರೆ ರಾತ್ರಿ ಹೊತ್ತಿನಲ್ಲಿ ಏನಾದ್ರು ಸಂಭವಿಸಿದ್ರೆ ಅದನ್ನ ನೋಡ್ಕೊಳ್ಳೋದು ಏನಾದ್ರು ಒಂಚೂರು ಮಿಸ್ ಆದ್ರೂ ಕೂಡ ಆ ಬೆಂಕಿ ದೊಡ್ಡ ಮಟ್ಟಕ್ಕೆ ಹೋಗಿ ಅಲ್ಲಿ ಯಾರಿಗಾದ್ರೂ ಏನಾದ್ರು ಅನಾಹುತ ಆಗುವಂತ ಚಾನ್ಸಸ್ ಇತ್ತು. ಆದ್ರೆಲ್ಲ ಒಂದ್ ಕಡೆ ದೇವ್ರ ದಯೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಅಪಾಯ ಅಲ್ಲಿ ಸಂಭವಿಸಿಲ್ಲ.